ಇವತ್ತು ನಾವು ತುಂಬ ರುಚಿಯಾದ ಅಷ್ಟೇ ಸರಳವಾದ ಸುಟ್ಟ ಬದ್ನೆಕಾಯಿಯಿಂದ ಪಲ್ಯ ಅಥವಾ ಚಟ್ನಿ ಹೇಗೆ ಮಾಡೋದಂತ ನೋಡೋಣ ಕೆಲವರು ಪಲ್ಯ ಅಂತಾರೆ ಕೆಲವರು ಚಟ್ನಿ ಅಂತ ಕರೀತಾರೆ ಇದಕ್ಕೆ ನಮಸ್ಕಾರ ನಾನು ಅಂಬಿಕಾ ಶೆಟ್ಟಿ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಒಂದು ಬದ್ನೆಕಾಯಿ ತೊಗೊಂಡಿದ್ದೇನೆ ಸ್ವಲ್ಪ ಉದ್ದ ಇರೋದು ತೊಗೊಳ್ಳಿ ತುಂಬ ಗುಂಡಿಗಿರೋದು ತಗೊಂಡ್ರೆ ಒಳಗಡೆ ಬೇಗ ಬೇಯೋದಿಲ್ಲ ಮತ್ತು ಅದರ ಮೇಲ್ಗಡೆ ಒಂದೇ ಒಂದು ಕೂಡ ನಿಮಗೆ ತೂತು ಕಾಣಬಾರ್ದು ಇದು ಹಾಗಿದ್ದರೆ ಅಂಥದ್ದನ್ನ ಆರಿಸ್ಕೊಳ್ಬೇಡಿ ಇದರ ಮೇಲುಗಡೆ ಚಾಕುವಿನಿಂದ ನಾಲ್ಕು ಕಡೆ ಸೀಳಬೇಕು ಒಂದು ಕಡೆ ಒಂದು ಹಸಿಮೆಣಸಿನಕಾಯಿನ ಅದರೊಳಗಡೆ ತುರುಕಿಸಬೇಕು ಹಾಗೆಯೇ ಇನ್ನೂ ಮೂರು ಕಡೆ ಸೀಳ್ಕೊಂಡು ಅದನ್ನು ಚಾಕುವಿನಿಂದ ಈ ರೀತಿ ಬೆಳ್ಳುಳ್ಳಿಯ ಹೆಸಳುಗಳನ್ನು ಹಾಕ್ಕೊಳ್ಬೇಕು ಮೂರು ಬೆಳ್ಳುಳ್ಳಿ ಹೆಸಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ನಾವು ಇದನ್ನು ಡೈರೆಕ್ಟ್ ಬೆಂಕಿ ಮೇಲೆ ಇಟ್ಕೊಂಡು ಸುಡಲಿಕ್ಕಿದೆ ಹಾಗೆ ಸುಡುವಾಗ ಈ ಬೆಳ್ಳುಳ್ಳಿ ಹೆಸಳು ಮತ್ತು ಹಸಿಮೆಣಸಿನಕಾಯಿ ಫ್ಲೇವರ್ ಅದರೊಳಗೆ ಬಿಡ್ತದೆ ಮತ್ತು ಅದು ಕೂಡ ಚೆನ್ನಾಗಿ ಬೇಯ್ತದೆ ಈ ರೀತಿ ಮಾಡಿ ನೋಡಿ ಕೆಲವರು ಡೈರೆಕ್ಟ್ ಅಂದರೆ ಬೆಳ್ಳುಳ್ಳಿ ಮತ್ತು ಹಸಿಮೆಂಟ್ಸ್ ಹಾಕದೆ ಹಾಗೆಯೂ ಕೂಡ ಸುಟ್ಕೊಳ್ತಾರೆ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಇದರ ಮೇಲುಗಡೆ ಎಣ್ಣೆನ ಸವರ್ಕೊಂಡ್ರೆ ನಮಗೆ ಅದು ಫ್ಲೇವರ್ ಕೂಡ ಚೆನ್ನಾಗಿ ಬರ್ತದೆ ಮತ್ತು ನಂತರ ಸಿಪ್ಪೆ ತೆಗಿಲಿಕ್ಕೂ ಕೂಡ ಆರಾಮಾಗ್ತದೆ ಎಣ್ಣೆ ಉದ್ಕೊಳ್ಳುವಾಗ ಸಾಸಿವೆ ಎಣ್ಣೆನ ಉದ್ಕೊಂಡ್ರೆ ಫ್ಲೇವರ್ ಇನ್ನೂ ಚೆನ್ನಾಗಿರ್ತದೆ ನಿಮಗೆ ಸಾಸಿವೆ ಎಣ್ಣೆ ಲಭ್ಯ ಇಲ್ಲದೆ ಇದ್ದರೆ ಅಥವಾ ಅದರ ಫ್ಲೇವರ್ ಇಷ್ಟ ಇಲ್ಲ ಅಂತಿದ್ದರೆ ನಾರ್ಮಲಿ ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಿ ಅದನ್ನೇ ಹಾಕಿ ಆದರೆ ತೆಂಗಿನ ಎಣ್ಣೆನ ಇಲ್ಲಿ ಬದನೆಕಾಯಿ ಮೇಲ್ಗಡೆ ಹತ್ತಲಿಕ್ಕೆ ಹೋಗಬೇಡಿ ಯಾಕಂದರೆ ಅದು ಬೆಂಕಿ ಮೇಲೆ ಇಟ್ಟಾಗ ಒಮ್ಮೆಲೆ ಹೊಗೆ ಎದ್ದು ಬಿಡ್ತದೆ ಹಾಗಾಗಿ ಗ್ಯಾಸ್ನ ಆನ್ ಮಾಡಿಕೊಂಡು ಅದರ ಮೇಲ್ಗಡೆ ಒಂದು ಸ್ಟೀಲ್ ಸ್ಟ್ಯಾಂಡ್ ಈ ಥರದ್ದು ಇಟ್ಕೊಂಡು ಅದರ ಮೇಲ್ಗಡೆ ಇದನ್ನು ಬದನೆಕಾಯಿ ಎಣ್ಣೆ ಸಾವಿರದ ಬದ್ನೆಕಾಯನ್ನು ಇಟ್ಕೊಂಡಿದ್ದೇನೆ ಇದನ್ನು ಮಿನಿಮಮ್ ಅಂದರೂ ಒಂದು ಹತ್ತು ನಿಮಿಷ ನಾವು ಹೀಗೆ ಸುಟ್ಕೊಳ್ ಸುಟ್ಕೊಳ್ಬೇಕಾಗ್ತದೆ ತಿರುತ್ತಾ ಇರಬೇಕು ಪೂರ್ತಿ ಎಲ್ಲ ಕಡೆ ಒಂದೇ ಸಮನೆ ಯೂನಿಫಾರ್ಮ್ ಆಗಿ ಅದು ಸುಡಬೇಕು ಒಳಗಡೆ ಚೆನ್ನಾಗಿ ಬೇಯಬೇಕು ನಾವು ಗಡಿಬಿಡಿಯಲ್ಲಿ ಬೇಗ ಅದನ್ನ ತೆಗೆದ್ರೆ ಸರಿಯಾಗಿ ಬೇಯೋದಿಲ್ಲ ಒಂದು ಹತ್ತು ನಿಮಿಷ ಆದರೂ ತಗೊಳ್ತದೆ ಮಧ್ಯಮವರಿಯಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಇದಾದ ನಂತರ ಒಲೆನ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗ್ತದೆ ಅದರ ಮೇಲ್ಗಡೆ ಎಲ್ಲ ಕಸ ಬೀಳೋದ್ರಿಂದಾಗಿ ಕೆಂಡ ಇದ್ದರೆ ನಿಮಗೆ ಕೆಂಡದ ಮೇಲೆ ಡೈರೆಕ್ಟಾಗಿ ಸುಟ್ಕೊಳ್ಬೋದು ಅದು ಇನ್ನೂ ರುಚಿಯಾಗಿರ್ತದೆ ಮತ್ತು ಇದು ಸಿಪ್ಪೆ ತೆಗಿಬೇಕು ಅಂತೇಳಿ ಇದರ ಮೇಲ್ಗಡೆ ತಣ್ಣೀರು ಹಾಕ್ಲಿಕ್ಕೆ ಹೋಗಬೇಡಿ ನಾವು ಇದನ್ನು ಸು ಸುಡೋದ್ರಿಂದ ಅದರಿಂದ ಒಂದು ಡಿಫ್ರೆಂಟ್ ಫ್ಲೇವರ್ ಇರ್ತದೆ ಆ ಫ್ಲೇವರ್ ಹಾಗೆ ಉಳಿಬೇಕು ಅಂತಿದ್ರೆ ಇದು ಸುಟ್ಟ ಬದನೆಕಾಯಿಂದ ಡೈರೆಕ್ಟಾಗಿ ಹಾಗೆ ಸಿಪ್ಪೆ ತಕ್ಕೊಳ್ಬೇಕು ಅದು ಬಿಸಿ ಇರುವಾಗಲೇ ತೆಗೆದ್ರೆ ಆರಾಮಾಗಿ ತೆಗಿಬೋದು ನೀರು ಹಾಕಿ ನಂತರ ಅದು ಅದನ್ನು ತೆಗೆದ್ರೆ ಸ್ವಲ್ಪ ಫ್ಲೇವರ್ ಕಡಿಮೆ ಇರ್ತದೆ ಹಾಗಾಗಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಒಳಗಡೆ ತನಕ ಇದರೊಳಗಡೆ ಇರುವ ಮೆಣಸಿನಕಾಯಿ ಮತ್ತು ಮೂರು ಬೆಳ್ಳುಳ್ಳಿ ಹೆಸರುಗಳನ್ನು ನಾನು ಇಟ್ಟಿದ್ದೆ ಅಲ್ಲ ಅದನ್ನೆಲ್ಲ ತಕ್ಕೊಳ್ತೇನೆ ಅದು ಮೂರು ಕೂಡ ಚೆನ್ನಾಗಿ ಬೆಂದಿದೆ ಹಾಗೆಯೇ ಈ ಬದನೇಕಾಯಿಯ ಸ್ಟೆಮ್ ಪಾರ್ಟ್ ಇದೆ ಅಲ್ಲ ತೊಟ್ಟು ಅದನ್ನು ಕೂಡ ಕಟ್ ಮಾಡಿ ತೆಗೆದುಬಿಡ್ತೇನೆ ನಾನು ಇದನ್ನ ತೆಗೆದ ಮೇಲೆ ನಮಗೆ ಬದನೆಕಾಯಿನ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಬೇಕು ತುಂಬಾ ನುಣ್ಣಗೆ ಪೇಸ್ಟ್ ಆಗೋ ತರ ಮ್ಯಾಶ್ ಮಾಡಬಾರ್ದು ಒಂದು ಚಾಕು ಅಥವಾ ಚಮಚದ ಸಹಾಯದಿಂದ ಈ ರೀತಿ ದೊಡ್ಡ ದೊಡ್ಡದಾಗಿ ಅದನ್ನ ದೊಡ್ಡ ದೊಡ್ಡ ಹೋಳಾಗೋ ತರ ಹೀಗೆ ಮ್ಯಾಶ್ ಮಾಡ್ಕೊಳ್ಳಿ ಸಾಕಾಗ್ತದೆ ಈ ಬದನೆಕಾಯಿ ಸುಟ್ಟ ಬದ್ನೆಕಾಯಿಯ ಚಟ್ನಿ ಅಥವಾ ಪಲ್ಯದಲ್ಲಿ ತುಂಬಾ ಮಸಾಲೆಗಳನ್ನೆಲ್ಲ ನಾವು ಹಾಕೋದಿಲ್ಲ ತುಂಬಾ ಸಿಂಪಲ್ ಆಗಿ ಇರ್ತದೆ ಅಷ್ಟೇ ರುಚಿಯಾಗಿ ಇರ್ತದೆ ಸಾಸಿವೆ ಎಣ್ಣೆ ಹಾಕಿ ಮಾಡಿದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರ್ತದೆ ಸಾಸಿವೆ ಎಣ್ಣೆಯಲ್ಲಿ ಟ್ರೈ ಮಾಡಿ ನೋಡಿ ಆ ಬೆಂದಿರೋ ಮೂರು ಬೆಳ್ಳುಳ್ಳಿ ಹೆಸಲು ಮತ್ತು ಹಸಿಮೆಣಸಿನ್ಕಾಯಿ ಇದೆ ನೋಡಿ ಒಂದು ಅದನ್ನು ಸ್ವಲ್ಪ ಹೀಗೆ ಕ್ರಷ್ ಮಾಡಿ ಒಂದು ಕುಟಾಣಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕ್ರಷ್ ಮಾಡ್ತಾ ಇದ್ದೇನೆ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇಲ್ಲ ಅದನ್ನು ಕೂಡ ಹೀಗೆ ಅದನ್ನ ಗುದ್ದಿ ಸೈಡಿಗೆ ತೆಗೆದಿಟ್ಕೊಳ್ತೇನೆ ಈಗ ನಾವು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲೆಯಲ್ಲಿ ಮತ್ತೆ ಪುನಃ ನಾನಿಲ್ಲಿ ಸಾಸಿವೆ ಎಣ್ಣೆ ಎರಡು ದೊಡ್ಡ ಚಮಚ ಹಾಕಿದ್ದೇನೆ ಹಾಗೆಯೇ ಎರಡು ದೊಡ್ಡ ಚಮಚ ನಾರ್ಮಲಿ ನೀವು ಅಡುಗೆಗೆ ಯಾವ ಎಣ್ಣೆ ಉಪಯೋಗಿಸ್ತೀರಿ ತೆಂಗಿನ ಎಣ್ಣೆ ಆದರೂ ಕೂಡ ಉಪಯೋಗಿಸ್ಬೋದು ಅದನ್ನ ಹಾಕಿ ಅದಕ್ಕೆ ಅರ್ಧ ಚಮಚ ಜೀರಿಗೆ ಹಾಕಿ ಜೀರಿಗೆನ ಹುರಿದು ನಂತರ ಒಂದು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು ಈ ಪಲ್ಯ ಮಾಡುವಾಗ ಸ್ವಲ್ಪ ಎಣ್ಣೆಯ ಪ್ರಮಾಣ ಜಾಸ್ತಿನೇ ಬಳಕೆ ಆಗ್ತದೆ ನಿಮ್ಗೆ ಇಷ್ಟ ಇಲ್ಲ ಅಂತಿದ್ರೆ ಎಣ್ಣೆಯ ಕ್ವಾಂಟಿಟಿನ ಕಡಿಮೆ ಮಾಡಬಹುದು ಈರುಳ್ಳಿ ಚೆನ್ನಾಗಿ ಹೊರಿದಾದ ಮೇಲೆ ಎರಡು ಟೊಮ್ಯಾಟೋನ ಸ್ವಲ್ಪ ದೊಡ್ಡ 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 ದೊಡ್ಡದಾಗಿಯೇ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೇನೆ ಮತ್ತು ಸಾಮಾನ್ಯವಾಗಿ ನಾವು ಪಲ್ಯ ಮಾಡುವಾಗ ಟೊಮ್ಯಾಟೊ ಮೆತ್ತಗಾಗೋ ತನಕ ಬೇಯಿಸ್ತೇವೆ ಇದರಲ್ಲಿ ಹಾಗೆ ಬೇಯಿಸ್ಲಿಕ್ಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೇನೆ ಕಾಲು ಚಮಚ ಅರಿಶಿನ ಪುಡಿ ಅರ್ಧ ಚಮಚ ಖಾರದ ಪುಡಿ ಮತ್ತು ಗುದ್ದಿಟ್ಕೊಂಡಂಥ ಹಸಿಮೆಣಸು ಮತ್ತು ಬೆಳ್ಳುಳ್ಳಿಯ ಪೇಸ್ಟ್ ಇವಿಷ್ಟನ್ನೇ ಹಾಕಿರೋದು ತುಂಬ ಮಸಾಲೆ ಸಾಮಗ್ರಿಗಳೇನು ಬೇಡ ಚೆನ್ನಾಗಿ ಇದನ್ನು ಕಲಸಿ ಒಂದು ನಿಮಿಷ ಮಧ್ಯಮ ಉರಿಯಲ್ಲಿ ಅಥವಾ ದೊಡ್ಡ ಉರಿಯಲ್ಲಿ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ಟೊಮೆಟೊ ತುಂಬ ಮೆತ್ತಗೆ ಪೇಸ್ಟ್ ಆಗೋ ತನಕ ಬೇಯಿಸೋ ಅವಶ್ಯಕತೆ ಇಲ್ಲ ಅದಾದ ಮೇಲೆ ಇದಕ್ಕೆ ನಾನು ಸುಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಂಥ ಬದ್ನೆಕಾಯಿನ ಹಾಕಿದ್ದೇನೆ ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಭಾಳ ಸಿಂಪಲ್ ಬದನೆಕಾಯಿ ಹಾಕಿದ ಮೇಲೆ ಬೇಯಿಸ್ಲಿಕ್ಕೂ ಇಲ್ಲ ಯಾಕಂದರೆ ಬದನೆಕಾಯಿ ಆಲ್ರೆಡಿ ಬೆಂದಿದೆ ಮಸಾಲೆ ಜೊತೆ ಕಲಸ್ಕೊಂಡ್ರೆ ಆಯಿತು ಕೊನೆಯಲ್ಲಿ ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿ ಸರ್ವ್ ಮಾಡಿದರೆ ಆಯಿತು ತುಂಬ ರುಚಿಯಾಗಿರ್ತದೆ ನನ್ನ ಪರ್ಸ್ನಲ್ ಫೇವರಿಟ್ ಕೂಡ ನೀವು ಇದನ್ನು ಅನ್ನದ ಜೊತೆ ಕೂಡ ಸರ್ವ್ ಮಾಡಿಕೊಂಡು ಊಟ ಮಾಡ್ಬೋದು ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರ್ತದೆ ಇವತ್ತಿನ ಈ ರೆಸಿಪಿ ಸುಟ್ಟ ಬದನೆಕಾಯಿಯ ಪಲ್ಯ ಅಥವಾ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ಸವಿರುಚಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೇನೆ ಧನ್ಯವಾದಗಳು